ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮನು ಮನುಷ್ಯನ ಜೀವನದಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ಖಂಡಿತವಾಗಿಯೂ ಬರುತ್ತಾನೆ. ಅದು ಯಾವ ರೂಪವಾದರೂ ಆಗಿರಬಹುದು. ನೀವು ಒಳ್ಳೆಯತನದಿಂದ ಇದ್ದು ಹಾಗೂ ನಿನ್ನ ಒಳ್ಳೆಯತನ ನಿನಗೆ ಸಾವಿರ ಪರೀಕ್ಷೆಗಳನ್ನು ತಂದುಕೊಟ್ಟಿದ್ದು, ಅದರಲ್ಲಿ ನೀನು ಸೋಲುವ ಸಮಯದಲ್ಲಿ ನಿನ್ನನ್ನು ಪಾರು ಮಾಡಲು ಭಗವಂತ ಬಂದೇ ಬರುತ್ತಾನೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಎಂದರೆ, ಒಬ್ಬ ಮಹಿಳೆ ತುಂಬಿದ ಕೊಡವನ್ನು ಎತ್ತಿ ತಲೆ ಮೇಲೆ ಇಟ್ಟುಕೊಳ್ಳಲು ಕೃಷ್ಣನನ್ನು ಕರೆಯುತ್ತಾಳೆ. ಆದರೆ ಕೇಳಿಯೂ ಕೂಡ ಕೇಳಿಸದಂತೆ ಶ್ರೀಕೃಷ್ಣ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೇಗೋ ಆ ಮಹಿಳೆ ಆ ಒಂದು ಭಾರವನ್ನು ಎತ್ತಿಕೊಂಡು ಮನೆಗೆ ಬರುತ್ತಾಳೆ. ಆದರೆ ಅಲ್ಲಿ ಒಂದು ಅಚ್ಚರಿ ಎದುರಾಗುತ್ತೆ. ಆಕೆಗಿಂತ ಮುಂಚೆನೇ ಆ ಶ್ರೀಕೃಷ್ಣ ಪರಮಾತ್ಮ ಅವಳ ಮನೆಯ ಮುಂದೆ ಹಾಜರಿರುತ್ತಾನೆ ಮತ್ತು ಆಕೆ ಎತ್ತುಕೊಂಡಿದ್ದ ಕೊಡವನ್ನು ಇಳಿಸಲು ತಾನಾಗಿಯೇ ಮುಂದೆ ಬಂದು ಅವಳಿಗೆ ಸಹಾಯ ಮಾಡುತ್ತಾನೆ. ಆಗ ಆ ಮಹಿಳೆಯು ಶ್ರೀಕೃಷ್ಣನಲ್ಲಿ ಕೇಳುತ್ತಾಳೆ, ಅಲ್ಲ ತಂದೆ, ಆಗ ಕರೆದರೂ ನೀನು ಬರಲಿಲ್ಲ, ಈಗ ನಾನು ಕರೆದೆಯೇ ಬಂದು ಸಹಾಯ ಮಾಡುತ್ತಿರುವೆ, ಇದು ನನಗೆ ಅರ್ಥವಾಗುತ್ತಿಲ್ಲ, ಕರೆದಾಗ ಬರದ ನೀನು ನಾನು ಕರೆಯದೆ ಏಕೆ ಬಂದಿರುವೆ ಎಂದು ಕೇಳುತ್ತಾಳೆ. ಅದಕ್ಕೆ ನಮ್ಮ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ನನ್ನ ಕೆಲಸ ಭಾರ ಹೊರಿಸುವುದಲ್ಲ, ಬದಲಿಗೆ ಭಾರವನ್ನು ಇಳಿಸುವುದು. ನಿಜವಾಗಿಯೂ ಈ ಒಂದು ಮಾತಿನ ನೀವು ಅರ್ಥ ಮಾಡಿಕೊಂಡರೆ ನಿಜವಾಗಿ ನಮ್ಮ ಜೀವನದಲ್ಲಿ ನಾವು ದುಃಖ ಪಡುವ ಅವಶ್ಯಕತೆ ಖಂಡಿತವಾಗಿಯೂ ಇರುವುದಿಲ್ಲ. ಏಕೆಂದರೆ ಕೃಷ್ಣ ಪರಮಾತ್ಮ ನಿಮಗೆ ಎಂದಿಗೂ ಕೂಡ ಭಾರವನ್ನು ಕೊಡುವುದಿಲ್ಲ, ಬದಲಾಗಿ ನಿಮಗಿರುವ ಭಾರಗಳನ್ನು ಇಳಿಸುತ್ತಾನೆ. ನೀವು ನಿಜವಾಗಿಯೂ ದುಃಖದಲ್ಲಿ ಇದ್ದಾಗ ದೇವರು ಇಲ್ಲ, ದೇವರು ನನಗೆ ಯಾಕೆ ಸಹಾಯ ಮಾಡ್ತಿಲ್ಲ ಅಂತ ನೀವು ಅನ್ಕೊಳ್ಳುವಾಗ ಯೋಚನೆ ಮಾಡಿ, ಕೃಷ್ಣ ಪರಮಾತ್ಮ ನಿಮಗೆ ಕಾಣದಂತೆಯೇ ನಿಮ್ಮ ಜೊತೆಯೇ ಇರಬಹುದಲ್ಲವೇ? ಯಾರಿಗೆ ಗೊತ್ತು? ಕೆಲವೊಮ್ಮೆ ಅಚ್ಚರಿಗಳು ಯಾವಾಗ ಹೇಗೆ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಅಚ್ಚರಿಗಳು ನಿಮ್ಮ ಜೀವನದಲ್ಲಿ ನಡೆಯಬೇಕು ಎಂದರೆ ನೀವು ಒಳ್ಳೆಯವರಾಗಿ ಒಳ್ಳೆಯತನದಿಂದ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯವಾಗುತ್ತದೆ. ಅದಕ್ಕೆ ನಿಮ್ಮ ದುಃಖದಲ್ಲಿ ನಿಮ್ಮ ಅಳುವನ್ನು ನಿಲ್ಲಿಸಲು ಸ್ವತಃ ಅವನೇ ಬರುತ್ತಾನೆ. ಅದಕ್ಕೆ ಅಲ್ಲವೇ ಅವನು ಹೇಳಿರೋದು, ನಾನು ಭಾರವನ್ನು ಹೊರಿಸಲು ಎಂದಿಗೂ ಸಹಾಯ ಮಾಡುವುದಿಲ್ಲ, ಭಾರವನ್ನು ಇಳಿಸಲು ಯಾವಾಗಲೂ ಹಾಜರಿರುತ್ತೇನೆ ಎಂದು. ಶ್ರೀಕೃಷ್ಣನನ್ನೇ ನೀವು ಸದಾ ನಂಬಿ, ಅವನು ಏನಾದರೂ ಒಳ್ಳೆಯ ದಾರಿ ಖಂಡಿತವಾಗಿಯೂ ಕೊಡುತ್ತಾನೆ. ಓಂ ಶ್ರೀಕೃಷ್ಣಾಯ ನಮಃ. ಧನ್ಯವಾದಗಳು.